ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಸೊ ಇಷ್ಟೊಂದು ಲೇಟ್ ನೈಟ್ ಏನಪ್ಪ ಅಂತಂದರೆ ಲೈವ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ವಾಟ್ಸಪ್ನಲ್ಲಿ ನನಗೆ ಈ ಒಂದು ಮೆಸೇಜ್ ಭಾಳ ಬರ್ತದೆ ಈ ರೀತಿ ಓಕೆ ಇದು ಆಗಿರ್ಬೋದು ಮತ್ತು ಆಮೇಲೆ ಇವನ್ ಇನ್ಸ್ಟಾನಲ್ಲೂ ಸಹ ಒಂದೇ ಕ್ವೆಶನ್ ಫಿಸಿಕ್ಸಲ್ಲಿ ಗ್ರೇಸ್ ಮಾರ್ಕ್ಸ್ ಇದೆಯಾ ಅಂತೇಳಿ ಓಕೆ ಅದ್ರ ಬಗ್ಗೆ ಒಂದು ಸಲ ನಮಗೆ ಹೇಳಬೇಕು ಅಂತ ಅನಿಸುತ್ತೆ ಯಾಕಂದರೆ ಎಲ್ರಿಗೂ ರಿಪ್ಲೈ ಮಾಡೋದು ಭಾಳ ಕಠಿಣ ಆಗುತ್ತೆ ಸೊ ಮತ್ತು ಮಾರ್ನಿಂಗ್ ಅಂದರೆ ಮೇ ಬಿ ಲೇಟ್ ಆಗ್ಬೋದು ನನಗೆ ಸೊ ಅದಕ್ಕಾಗಿ ನಾನು ನಮಗೆ ಮುಖಾಂತರ ಈಗ ಲೇಟ್ ಆಗಿದೆ ಅವೈಲೇಬಲ್ ಆಗಿರುತ್ತೆ ಈ ಒಂದು ಸುತ್ತಲೇ ಒಂದು ಸರ್ಕ್ಯುಲರ್ ಬಂದಿದೆ ಆಯಿತಾ ಈ ರೀತಿ ನನಗ ಯೂಸರ್ಗೆ ಕಳಿಸುವಂಥದ್ದು ಅದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಿಮಗೆ ಈಗ ಓಕೆ ಸೊ ಈಗ ನಾನು ನಿಮಗೆ ಮೊದಲ ರೂಲ್ ಹೇಳ್ತೀನಿ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಅರ್ಜಿ ಅಂಗೀಕರಿಸಲ್ ಅಂಗೀಕರಿಸಲ್ಪಟ್ಟೆ ಬಹುಪಾಲು ವಿದ್ಯಾರ್ಥಿಗಳ ವಿನಂತಿಯಂತೆ ಸೆವೆನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದು ನಡೆದ ಭೌತಶಾಸ್ತ್ರ ಪರೀಕ್ಷೆ ಬ್ಲೂ ಪ್ರಿಂಟಿಗೆ ಅನುಗುಣವಾಗಿಲ್ಲದ ಎಲ್ಲ ಹಾಟ್ಸ್ ಪ್ರಶ್ನೆಗಳಿಗೆ ಗ್ರೇಸ್ ಸಂಕೆಗಳನ್ನು ನೀಡಲು ಕರ್ನಾಟಕ ರಾಜ್ಯ ಮಂಡಳಿ ಒಪ್ಪಿಕೊಂಡಿದೆ ಅನ್ನೋ ಒಂದು ಪ್ರಶ್ನೆ ಇದೆ ಈ ರೀತಿ ಇದೆ ಸೊ ಆಮೇಲೆ ಮುಂದೆ ಎನ್ ಸಿ ಬುಕ್ ಹೋದ್ರೆ ಯಾವುದೇ ಬಂದು ನಿಮಗೆ ಕೊಡೋದಿಲ್ಲ ಅಂತ ಈ ರೀತಿ ಇದೆ ಬಟ್ ನಾನು ನಮಗೊಂದು ಕ್ಲಿಯರ್ ಆಗಿ ನಿಮಗೊಂದು ಕರೆಕ್ಟ್ ಆಗಿ ಆಸ್ ಪರ್ ದ ರೂಲ್ ನಿಮಗೆ ಡಿಸ್ಕಸ್ ಮಾಡ್ತೇನೆ ಓಕೆ ಸೊ ನನಗೆ ಗೊತ್ತಿದ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಮೇಲೆ ನಾನೇನು ಡಿಸ್ಕಸ್ ಮಾಡಿದ್ದೇನೆ ಸೊ ಅವ್ರ ಪ್ರಕಾರ ಹೇಳಬೇಕು ಅಂದರೆ ಇದು ಈ ರೀತಿ ಯಾವುದೇ ರೀತಿ ಡಿಸಿಷನ್ ತೆಗೆದುಕೊಂಡಿಲ್ಲ ಇದು ಫೇಕ್ ಇರುವಂಥದ್ದು ಓಕೆ ಇದು ಫೇಕ್ ಇರುವಂಥದ್ದು ಯಾಕಪ್ಪ ಅಂದರೆ ಯಾವುದೇ ಒಂದು ಕಮಿಟಿ ಅಂದರೆ ನಮ್ದೊಂದು ಬೋರ್ಡ್ ಏನಿದೆ ನೋಡಿ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದೇನಪ್ಪ ಅಂದರೆ ಅದರ ಡಿಸಿಷನ್ ಯೂಸಲ್ಲಿ ತೆಗೆದುಕೊಳ್ಳೋದಿಲ್ಲ ನೆನ್ಪಿಟ್ಕೊಳ್ಳಿ ಓಕೆ ಸೊ ಪ್ಲೀಸ್ ವೇಟ್ ಮಾಡಿ ಹೇಳ್ತೀನಿ ಯಾವತ್ತು ಏನಪ್ಪ ಅಂದರೆ ಕರ್ನಾಟಕ ಪಿ ಬೋರ್ಡ್ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ ನಿಮಗೆ ಈ ಒಂದು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡಿಸಿಷನ್ ಒಟ್ಟ ತೆಗೆದುಕೊಳ್ಳೋದಿಲ್ಲ ಯಾವಾಗ ತೆಗೆದುಕೊಳ್ತಾರೆ ಪರೀಕ್ಷೆ ಮುಗಿಬೇಕು ಯಾವಾಗ ಇವಾಲ್ವೇಷನ್ ಸ್ಟಾರ್ಟ್ ಆಗುತ್ತೆ ಯಾವೊಂದು ಸಬ್ಜೆಕ್ಟ್ ಮೇಲೆ ಈ ರೀತಿ ಏನೋ ಸಮಸ್ಯೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಕಮಿಟಿ ಕರೀತಾರೆ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿದ್ದಾರೆ ಅವರಿಗೆ ಆಮೇಲೆ ಈ ಒಂದು ಹೆಡ್ ಏನಿರ್ತಾರೋ ಎಲ್ಲ ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾರೆ ಫೈನಲಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಕೊಡಬಾರ್ದಾ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರ ಇದೆಯೇ ಇಲ್ಲ ಅಲ್ಲಿ ಡಿಸಿಷನ್ ತೆಗೆದುಕೊಳ್ತಾರೆ ಯಾವಾಗ ಇವಾಲ್ಯೇಷನ್ ಸಂದರ್ಭದಲ್ಲಿ ಯಾವಾಗ ಫಿಸಿಕ್ಸ್ ಲೆಕ್ಚರ್ ಎಲ್ಲ ಹೋಗ್ತಾರೆ ಅಲ್ಲಿ ಅವರಿಗೆ ತಿಳಿಸ್ತಾರೆ ಸೊ ಈ ಅಂಕಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಯೂಸಲ್ಲಿ ಕೊಡಿ ಅಂತ ಅವಾಗ ಹೇಳ್ತಾರೆ ಈಗ ಈ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ನಾನು ರೂಲ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಪರೀಕ್ಷೆ ನಡೀತಾ ಇದೆ ಅಂದಮೇಲೆ ಈಗ ನೀವೇನು ಇದ್ರ ಪ್ರಕಾರ ರಿಕ್ವೆಸ್ಟ್ ಮಾಡಿದಾರಂತ ಹೇಳಿ ಈ ರೀತಿ ಗ್ರೇಸ್ ಮಾರ್ಕ್ಸ್ ಈ ರೀತಿ ಏನು ಇರುವುದಿಲ್ಲ ಗ್ರೇಸ್ ಮಾರ್ಕ್ಸ್ ರೂಲ್ ಏನಿರುತ್ತೆ ಏನಾದರೂ ಒಂದು ಹೇಳಿ ಪ್ರಿಂಟಿಂಗ್ ಮಿಸ್ಟೇಕ್ ಇದ್ರೆ ಕ್ವೆಶನ್ಸ್ ಕ್ವಶನ್ ರಾಂಗ್ ಇದ್ರೆ ಓಕೆ ಸೊ ಔಟ್ ಆಫ್ ಸಿಲೆಬಸ್ ಅಂತ ಅನಿಸಿದ್ರೆ ಸೊ ಆ ರೀತಿ ಏನಾದರೂ ಇದ್ದಾಗ ಸೊ ನೋ ಡೌಟ್ ನೋಡಿ ನಾನು ಫಿಸಿಕ್ಸಿಂದ ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲ ಲೆಕ್ಚರ್ಸ್ಗಳು ಹೋರಾಳೆ ಹೇಳ್ಬೇಕಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ಮಕ್ಕಳಿಗೆ ಡಿಫಿಕಲ್ಟ್ ಇದ್ದವು ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಬರಬೇಕು ಅಂತ ಎಲ್ಲ ಒಂದು ಫಿಸಿಕ್ಸ್ ಫ್ಯಾಕಲ್ಟಿ ಒಂದು ರಿಕ್ವೆಸ್ಟ್ ಅವರೆಲ್ಲ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಓಕೆ ಯಾ ಇದು ಫೇಕ್ ಇದೆ ನಾನು ಅದೇ ಹೇಳ್ತೀನಿ ಸರ್ ಫೇಕ್ ಓನ್ಲಿ ದಟ್ಸ್ ಆ್ಯಾಮ್ ಟೆಲ್ಲಿಂಗ್ ಯು ಓಕೆ ನೋ ಓಕೆ ಫೈನ್ ಸೊ ನೋಡಿ ಇದು ನಾನು ನಿಮಗೆ ಇದು ನಾನು ನಿಮ್ಗೆ ಹೇಳ್ತು ಗ್ರೇಸ್ ಮಾರ್ಕ್ಸ್ ಏನಿದೆ ನ್ಯೂಸ್ ಇದೆ ನೋಡಿ ಇದು ಇದು ಫೇಕ್ ಇದೆ ಯಾಕೆಂದರೆ ಗೌರ್ಮೆಂಟ್ ಸೋರ ಯಾವುದೇ ರೀತಿ ಈ ಒಂದು ಅಫಿಷಿಯಲಿ ಮೀನ್ಸ್ ವಾಟ್ಸಪ್ನು ಬಂದಿಲ್ಲ ಆಮೇಲೆ ಅಫಿಷಿಯಲಿ ಇದು ಅನೌನ್ಸ್ ಆಗಿಲ್ಲ ಆಯಿತಾ ಸೊ ಆಲ್ಮೋಸ್ಟ್ ಎಲ್ಲ ಲೆಕ್ಚರ್ದು ಆಲ್ಮೋಸ್ಟ್ ಕರ್ನಾಟಕದಲ್ಲಿದ್ದು ಮ್ಯಾಕ್ಸಿಮಮ್ ಲೆಕ್ಚರ್ ಒಪಿನಿಯನ್ ಏನಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ಸ್ವಲ್ಪ ಮಕ್ಕಳಿಗೆ ಡಿಫಿಕಲ್ಟ್ ಇರುತ್ತೆ ಸೊ ಈ ಒಂದು ಇಪ್ಪತ್ತು ಪ್ರಶ್ನೆ ಏನು ಹದಿನೈದು ಎಮ್ ಸಿ ಸಿ ಮತ್ತು ಆಮೇಲೆ ಫಿಲ್ ಇಂದ ಬ್ಲಾಂಕ್ಸ್ ಏನಿದೆ ಮಾಡೋ ಉದ್ದೇಶದಿಂದ ಹೆಚ್ಚಿನ ಜನ ಮಕ್ಳು ಪಾಸ್ ಆಗಲಿ ಅಂತ ಬಟ್ ಇಲ್ಲಿ ಹಾಟ್ಸ್ ಕ್ವಶನ್ಸ್ ಬಹಳಷ್ಟು ಟ್ವಿಸ್ಟ್ ಇರೋ ಕಾರಣ ಇದೆ ಹಾಟ್ಸ್ ಅಂದರೂ ಟೂ ಫೈವ್ ಲೆವೆನ್ ಅಷ್ಟು ಡಿಫಿಕಲ್ಟ್ ಇಲ್ಲ ಬೇರೆ ಒಂದೆರಡು ಎರಡು ಗಳು ಮಕ್ಕಳಿಗೆ ಸ್ವಲ್ಪ ಟಫ್ ಆಗಿರುವಂತದ್ದು ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಜನ ರಿಕ್ವೆಸ್ಟ್ ಮೀನ್ಸ್ ಒಂದು ಎಕ್ಸೆಪ್ಟ್ ಈ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಈ ರೀತಿ ಬರಬೇಕು ಅಂತ ಹೇಳಿ ಸೊ ಇದು ನನಗೆ ಬಹಳ ಜನ ಕೇಳ್ತಾ ಇದ್ದಾರೆ ಸೊ ಇದು ಇದು ಮಾತ್ರ ಫೇಕ್ ಇದೆ ಈಗ ಹೇಳ್ತಾ ಓಕೆ ಇದ್ರೆ ನನಗೆ ಗೊತ್ತಿದ ಮಟ್ಟಿಗೆ ಮತ್ತು ನಾನು ಏನು ವಿಚಾರಿಸಿದ್ದೇನೆ ಅವ್ರ ಪ್ರಕಾರ ಹೇಳಬೇಕಂದ್ರೆ ಈಗ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಇನ್ ಬಿಟ್ವೀನ್ ಯಾವುದೇ ರೀತಿ ಗ್ರೇಸ್ ಬಗ್ಗೆ ಒಟ್ಟ ಡಿಸಿಜನ್ ತೆಗೆದುಕೊಳ್ಳೋದಿಲ್ಲ ಪರೀಕ್ಷೆ ಮುಗಿದ ನಂತರ ಇವಾಲ್ವೇಷನ್ ನಡೆಯುವ ಸಂದರ್ಭದಲ್ಲಿ ಆಮೇಲೆ ಒಂದು ಡಿಸಿಷನ್ ತೆಗೆದುಕೊಳ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಮತ್ತೆ ಎಲ್ಲ ಟೀಮ್ ಎಲ್ಲ ಫೋರಂ ಫಿಸಿಕ್ಸ್ ಫೋರಮ್ನಲ್ಲಿ ಡಿಸಿಜನ್ ತೆಗೆದುಕೊಳ್ತಾರೆ ಹಾ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬೇಕಂತ ಫೈನಲ್ ಡಿಸಿಷನ್ ಅವಾಗೇ ಆಗುತ್ತೆ ಈಗೇನು ಆಗೋದಿಲ್ಲ ಯಾವುದೇ ರೀತಿ ದಯವಿಟ್ಟು ಇದಕ್ಕೆ ಏನಪ್ಪಾ ಅಂದ್ರೆ ಕ್ಯೂ ಕೊಡಬೇಡಿ ಓಕೆ ನೀವು ನೆಕ್ಸ್ಟ್ ಪರೀಕ್ಷೆ ಹತ್ರ ನೀವು ಕಾನ್ಸಂಟ್ರೇಟ್ ಮಾಡಿ ರೈಟ್ ಈ ರೀತಿ ಯಾವ ಈ ನಾ ವಿಡಿಯೋ ಮಾಡೋ ಉದ್ದೇಶನೇನಪ್ಪಾ ಅಂದ್ರೆ ನೀವು ಡಿಸ್ಟರ್ಬ್ ಆಗೋದು ಬೇಡ ಇವು ಈ ರೀತಿ ವಾಟ್ಸಪ್ನಲ್ಲಿ ಬಹಳಷ್ಟು ಬರ್ತವೆ ಅದನ್ನು ನೀವು ದಯವಿಟ್ಟು ಪರಿಗಣಿಸ್ಬೇಡಿ ಅದಕ್ಕೆ ನೀವು ಕೆಮಿಸ್ಟ್ರಿ ನೆಕ್ಸ್ಟ್ ಪರೀಕ್ಷೆ ಅದರ ಕಡೆಯೂ ದಯವಿಟ್ಟು ಧ್ಯಾನ ಕೊಡಿ ಓಕೆ ಹೌ ಮೆನಿ ಕ್ವಶನ್ಸ್ ಓಕೆ ಓಕೆ ಸೊ ಅರ್ಥ ಆಯ್ತು ಅನ್ಕೊತೀನಿ ನಿಮಗೆ ಆಕ್ಚುಲಿ ವಿಡಿಯೋ ಮಾಡೋ ಒಂದು ಉದ್ದೇಶನೂ ಇದೆ ಅಷ್ಟೇ ಆಮೇಲೆ ನಾ ನಿಮಗೆ ಕೆ ಸಿ ಟಿ ಮತ್ತು ನೀಟ್ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಕಲಬುರ್ಗಿ ವಿದ್ಯಾರ್ಥಿಗಿದ್ದು ಸುತ್ತಮುತ್ತ ವಿದ್ಯಾರ್ಥಿ ಆಗಿದ್ರೆ ಅಂದ್ರೆ ಕಲಬುರಗಿ ರೀಸನ್ ಸುತ್ತಮುತ್ತ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಕೆ ಸಿ ಟಿ ಮತ್ತು ನೀಟ್ ಕ್ರಾಶ್ ಕೋರ್ಸ್ ಅವಶ್ಯಕತೆ ಇದೆ ಅಲ್ಫಾ ಟ್ಯೂಟುರಿಯಲ್ಸ್ ಕಲಬುರ್ಗಿಗೆ ವಿಸಿಟ್ ಮಾಡ್ಬೋದು ಓಕೆ ನೀವು ವೆಬ್ಸೈಟ್ ಅಲ್ಲಿ ವಿಸಿಟ್ ನೀವು ಅಲ್ಲಿ ಸರ್ಚ್ ಮಾಡಿ ಅಲ್ಫಾ ಟೂಟೋರಿಯಲ್ಸ್ ಕಲಬುರ್ಗಿ ಅಂತ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಓಕೆ ಫೈನ್ ಸೊ ನಮ್ಮ ಹತ್ರ ಅಲ್ಫಾ ಟ್ಯೂಟೋರಿಯಲ್ಸ್ ಕಲಬುರ್ಗಿ ರೀಸನ್ ಅಂದ್ರೆ ನಮ್ಮ ಹತ್ರ ಕ್ರಾಶ್ ಕೋರ್ಸ್ ನಡೀತು ನೀಟ್ ಮತ್ತೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು ಓಕೆ ಸೊ ನಾ ಇದನ್ನ ಹೇಳ್ತಾ ಇದ್ರ ಎಕ್ಸ್ಪೆಕ್ಟೇಷನ್ ಎರಡು ಮೂರು ಕೊಡಬಹುದು ಅಂತ ವಿಚಾರ ಇದೆ ಬಟ್ ಯಾವುದೋ ರೀತಿ ಡಿಸಿಷನ್ ತೆಗೆದುಕೊಳ್ಳಿಲ್ಲ ಅಥವಾ ಕೊಡದೇ ಇರ್ಬೋದು ಈಗ ಹೇಳ್ತಾ ಇದ್ದಾನೆ ಕೊಡ್ಬೋದು ಅಥವಾ ಕೊಡದೇ ಇರಬಹುದು ಇದು ಏನಪ್ಪಾ ಅಂದರೆ ಡಿಪಾರ್ಟ್ಮೆಂಟಿಗೆ ಬಿಟ್ಟಿರುವಂಥದ್ದು ಅವ್ರು ಹೇಳ್ತಾರೆ ಬಟ್ ಈಗಂತೂ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಂಡಿಲ್ಲ ಇಷ್ಟು ನೆನಪಿಟ್ಟುಕೊಳ್ಬೇಕು ಓಕೆ ಫೈನ್ ಸೊ ಎನಿವೆ ಚಲೋ ಪ್ಲೀಸ್ ಕೀಪ್ ಆನ್ ಸ್ಟಾರ್ಟಿಂಗ್ ನಿಮ್ಮ ಇದೆ ಓದ್ಕೊಳ್ಳಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಏನಪ್ಪಾ ಅಂದ್ರೆ ಭಾಳ ಜನ ಇವೇ ಮೆಸೇಜ್ ಹಾಕಿ ಗ್ರೇಸ್ ಮಾಸ್ ಗ್ರೇಸ್ ಮಾಸ್ ಅಂದ್ಕೊಂಡು ಓದೋದು ಭಾಳ ಜನ ನೀವು ಡಿಸ್ಟರ್ಬ್ ಮಾಡ್ಕೋತಾ ಇದೀರಾ ಸೊ ಅದೇ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಸೊ ನೀವು ಇದನ್ನೆಲ್ಲ ಬಿಟ್ಬಿಡಿ ಈಗ ನೆಕ್ಸ್ಟ್ ಪರೀಕ್ಷೆ ಹತ್ರ ನೀವು ಕಾನ್ಸಂಟ್ರೇಟ್ ಮಾಡಿ ಓಕೆ ಚಲೋ ಟೇಕ್ ಕೇರ್ ಆಲ್ ದ ಬೆಸ್ಟ್ ಫಾರ್ ದ ಪ್ರಿಪ್ರೇಷನ್ ಚಲೋ ಟೇಕ್ ಕೇರ್